ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಿನ್ನೆ ದಿವಸ ನಾವು ಪಂಚ ಆಚಾರಗಳಲ್ಲಿ ಒಂದಾಗಿರ್ತಕ್ಕಂತಹ ಲಿಂಗಾಚಾರದ ವಿಷಯವನ್ನು ನೋಡಿದ್ದೇವೆ. ಅದಾದ ನಂತರ ಎರಡನೆಯದಾದಂತಹ ಸದಾಚಾರ. ಈ ಸದಾಚಾರ ಅಂದರೆ ಮನುಷ್ಯನ ಒಂದು ನೀತಿ ನಡವಳಿಕೆ ಮತ್ತು ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಮೊಟ್ಟ ಮೊದಲು ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರು ಹೇಳುವ ಹಾಗೆ ಭಕ್ತನಾದವರಲ್ಲಿ ಮೊಟ್ಟ ಮೊದಲು ಯಾವುದಾದರೂ ಒಂದು ಕಾಯಕವನ್ನು ಮಾಡಬೇಕು ಭಕ್ತನಾದವರು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಶರಣರು. ಕಾಯಕವನ್ನೇ ಅಂದರೆ ಸತ್ಯಶುದ್ಧ ಕಾಯಕವನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯಶುದ್ಧವಾದುದು ಕಾಯಕವಲ್ಲ ಅನ್ನುವಂಥದ್ದು ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಒಂದು ಸಿದ್ಧಾಂತ. ಈ ಒಂದು ಸದಾಚಾರದಲ್ಲಿ ಕಾಯಕ, ದಾಸೋಹ ಮತ್ತು ನೀತಿ ನಿಯಮಗಳು ಈ ಒಂದು ವಿಷಯಕ್ಕೆ ಕುರಿತು ಹೇಳ್ತಾ ಇದ್ದಾರೆ ಶರಣರು. ನಾವು ಕಾಯಕ ಅಂದರೆ ಏನು ಮತ್ತು ಕಾಯಕ, ಕರ್ಮ, ಕ್ರಿಯೆ ಈ ಮೂರು ಪದಗಳು ಮೇಲ್ನೋಟಕ್ಕೆ ಕೆಲವರು ಬಳಸ್ತಾ ಇರ್ತಾರೆ, ಕರ್ಮ ಅಂದರೂ ಒಂದೇ, ಕ್ರಿಯೆ ಅಂದರೂ ಒಂದೇ ಮತ್ತು ಕಾಯಕ ಅಂದರೂ ಒಂದೇ ಅಂತ. ಆದರೆ ಈ ಸಂಸ್ಕೃತದ ಪದ ಕರ್ಮ ಈ ಹಿಂದಿ ಭಾಷೆಯಲ್ಲಿ ಮಾತನಾಡುವಾಗ ಕರ್ಮಕರೋ ಕರ್ಮಕರೋ ಕರ್ಮ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅದನ್ನು ನಾವು ಕನ್ನಡ ಭಾಷೆಯಲ್ಲಿ ನೋಡಿದಾಗ ಕರ್ಮ ಅಂತಂದರೆ ಒಂದು ಪಾಪಕರ್ಮ ಅನ್ನೋ ರೀತಿಯಲ್ಲಿ ಅದು ಬಳಕೆ ಆಗ್ತದೆ. ಆದರೆ ಕರ್ಮ ಮಾಡಿರಿ ಕರ್ಮ ಮಾಡಿರಿ ಅಂತೇಳಿ ನೀವು ಸಂಸ್ಕೃತಗಳಲ್ಲಿ ನೋಡ್ತಾ ಇದ್ವಿ. ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಸು ಕದಾಚನ ಅಂಥೇಳಿ ಭಗವದ್ಗೀತೆಯಲ್ಲಿ ಬರ್ತದೆ. ಆದರೆ ಕನ್ನಡದಲ್ಲಿ ಹೇಳುವಾಗ ಅಲ್ಲಿ ಪದದ ಒಂದು ಅರ್ಥ ಬೇರೆ ಆಗ್ತಾ ಇದೆ. ಕರ್ಮ ಬೇರೆ ಅಂದರೆ ಪಾಪಕರ್ಮ ಬೇರೆ, ಕ್ರಿಯೆ ಬೇರೆ ಮತ್ತು ಕಾಯಕ ಬೇರೆ. ಸತ್ಯಶುದ್ಧವಾದದ್ದು ಮಾತ್ರ ಕಾಯಕ ಹೋಗ್ತದೆ. ನಾವು ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಅದು ಕಾಯಕ ಆಗುವುದಿಲ್ಲ. ಈಗ ಮನೆಯಲ್ಲಿ ಏನೋ ಅಂದ್ರೆ ಒಂದು ಕೆಲಸ ಮಾಡ್ಕೋಬೋದು, ನಮ್ಮ ಕೆಲಸವನ್ನು ನಾವು ಮಾಡ್ಕೋತಾ ಇದ್ದೀವಿ, ತಮ್ಮ ಬಟ್ಟೆಯನ್ನು ತಾವು ತೊಳೆದುಕೊಳ್ತಕ್ಕಂಥದ್ದು ಅದು ಕಾಯಕವಲ್ಲ. ಹಾಂ, ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ತಕ್ಕಂಥದ್ದು ಕಾಯಕ ಅಲ್ಲ. ಹಾಗಾದರೆ ಕಾಯಕ ಯಾವುದು, ಕ್ರಿಯೆ ಯಾವುದು ಮತ್ತು ಕರ್ಮ ಯಾವುದು ಅಂತ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಯಾವುದು ತನಗೂ ಮತ್ತು ಇತರರಿಗೂ ಹಿತವಲ್ಲವೋ, ಹಿತ ಉಂಟು ಮಾಡುವುದಿಲ್ಲವೋ ಅದಕ್ಕೇನಂತ ಕರೀತಾರೆ, ಕರ್ಮ ಅಂತ ಕರೀತಾರೆ. ಯಾವುದು ತನಗೆ ಮಾತ್ರ ಹಿತವಾಗಿರ್ತದೆ, ಒಳ್ಳೆಯದಾಗುತ್ತೆ, ಇನ್ನೊಬ್ಬರಿಗೆ ಹಾನಿಯೂ ಇಲ್ಲ ಲಾಭವೂ ಇಲ್ಲ ಅಂತಹ ಒಂದು ಕೆಲಸ ಅಥವಾ ಕ್ರಿಯೆ ಅಂತ ಕರೀತಾರೆ. ಯಾವುದು ತನಗೆ ಮತ್ತು ಇತರರಿಗೆ ಉಭಯತರಿಗೂ ಹಿತ ಉಂಟು ಮಾಡ್ತಕ್ಕಂತಹ ಕ್ರಿಯೆ ಇರ್ತದೋ ಅದಕ್ಕೆ ಮಾತ್ರ ಕಾಯಕ ಅಂತ ಕರೀತಾರೆ. ತನಗೂ ಹಿತವಾಗಬೇಕು, ಇನ್ನೊಬ್ಬರಿಗೂ ಹಿತವಾಗಬೇಕು, ಒಳ್ಳೆಯದಾಗಬೇಕು, ಅದಕ್ಕೆ ಕಾಯಕ ಅಂತ ಕರೀತಾರೆ. ತನಗೂ ಒಳ್ಳೆಯದಾಗಿಲ್ಲ, ಇನ್ನೊಬ್ಬರಿಗೂ ಒಳ್ಳೆಯದಾಗೋದಿಲ್ಲ ಅಂಥ ಕೆಲಸ ಮಾಡಿದರೆ ಅದು ಕರ್ಮ. ನಮಗೆ ಮಾತ್ರ ಒಳ್ಳೆಯದಾಗಿ ಇನ್ನೊಬ್ಬರಿಗೆ ಲಾಭನೂ ಇಲ್ಲ ಅದರಿಂದ ಹಾನಿನೂ ಇಲ್ಲ ಅಂತಹ ಒಂದು ಕೆಲಸಕ್ಕೆ ಕ್ರಿಯೆ ಅಂತೇಳಿ ಕರೀತಾರೆ. ಸಾಮಾನ್ಯವಾಗಿ ವರ್ಕ್ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ರೀತಿಯ ಒಂದು ವಿಂಗಡೆಯನ್ನು ನಾವು ಮಾಡಬಹುದು. ಈಗ ಉದಾಹರಣೆಗೆ ಕುಡಿಯುವುದು ಅಥವಾ ಹೋಗುವುದು. ಕುಡಿಯೋದಕ್ಕಾಗಿ ಸಾರಾಯಿ ಅಂಗಡಿಗೆ ಹೋಗೋದು ಕರ್ಮ, ಕುಡಿಲಿಕ್ಕೆ ಸಾರಾಯಿ ಅಂಗಡಿಗೆ ಹೋಗೋದು ಕರ್ಮ, ವಾಯು ಸೇವನೆಗೆ ಅಂದರೆ ವಾಯು ಸೇವನೆಗಾಗಿ ಪಾರ್ಕಿಗೆ ವಾಕಿಂಗ್ ಹೋಗ್ತಾರಲ್ಲ ಇದು ಕ್ರಿಯೆ. ಯಾಕಂದರೆ ಕುಡಿಲಿಕ್ಕೆ ಹೋಗೋದು ಅದು ತನಗೂ ಒಳ್ಳೆಯದಲ್ಲ ಇನ್ನೊಬ್ಬರಿಗೂ ಒಳ್ಳೆಯದಲ್ಲ, ಅದಕ್ಕಾಗಿ ಅದು ಕರ್ಮ. ವಾಯು ಸೇವನೆ ಮಾಡೋದ್ರಿಂದ ಅದು ನಮಗೆ ಮಾತ್ರ, ವಾಕಿಂಗ್ ಮಾಡೋದ್ರಿಂದ ನಮಗೆ ಮಾತ್ರ ಒಳ್ಳೆಯದಾಗ್ತದೆ, ಇನ್ನೊಬ್ಬರಿಗೆ ಅದರಿಂದ ಹಾನಿನೂ ಇಲ್ಲ ಲಾಭನೂ ಇಲ್ಲ, ಅದಕ್ಕಾಗಿ ಅದು ಕ್ರಿಯೆ. ಕಚೇರಿಗೆ ಅಂದರೆ ಆಫೀಸಿಗೆ ಕೆಲಸ ಮಾಡಲಿಕ್ಕೆ ಹೋಗೋದು ಅದು ಕಾಯಕ. ಕಚೇರಿಗೆ ಹೋಗಿ ಕೆಲಸ ಮಾಡೋದು, ಆಫೀಸಲ್ಲಿ ಕೆಲಸ ಮಾಡೋದು ಏನು ಅಂದರೆ ಕಾಯಕ. ಯಾಕೆಂದರೆ ಕಾಯಕ ಮಾಡೋದ್ರಿಂದ ಅದು ಕಾಯಕ ಮಾಡುವವರಿಗೂ ಲಾಭ, ಯಾಕಂದರೆ ಸಂಬಳ ಬರ್ತದೆ. ಆನಂತರ ಅದೊಂದು ಸೇವೆ ಮಾಡೋದ್ರಿಂದ ಅದು ಇನ್ನೊಬ್ಬರಿಗೂ ಕೂಡ ಒಳ್ಳೆಯದಾಗ್ತಾ ಇದೆ. ಅದಕ್ಕಾಗಿ ಆಫೀಸಿಗೆ ಹೋಗಿ ಕೆಲಸ ಮಾಡೋದು ಏನು ಅಂದರೆ ಅದು ಕಾಯಕ. ಹೊಲಕ್ಕೆ ಉಳುಮೆ ಮಾಡಲು ಹೋಗೋದು ಏನು ಅಂದರೆ ಅದು ಕೂಡ ಕಾಯಕನೇ. ರೈತರು ಏನೀಗೇನು ಮಾಡ್ತಾರೆ ಕಾಯಕ, ಅವರು ಕಾಯಕ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಈ ಒಂದು ದೇಶಕ್ಕೆ ಅನ್ನ ಸಿಗ್ತಾ ಇದೆ. ಎಲ್ಲರೂ ಹೇಳೋದು ರೈತರೇ ಬೆನ್ನೆಲುಬು, ದೇಶದ ಬೆನ್ನೆಲುಬು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹಾಗೆ ರೈತರು ದುಡಿದಾಗ ಮಾತ್ರ ನಮಗೆಲ್ಲ ಅನ್ನ ಸಿಗುತ್ತೆ. ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ನಾವು
500 2000 ನೋಟುಗಳು ಕಡ್ಕೊಂಡು ತಿನ್ನಲಿಕ್ಕೆ ಬರೋದಿಲ್ಲ, ಅವುಗಳನ್ನು ಕಚ್ಕೊಂಡು ತಿನ್ನಲಿಕ್ಕೆ ಬರೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಬೇಕು, ಆಹಾರ ಬೇಕು. ಅದನ್ನು ರೈತರು ಸತ್ಯಶುದ್ಧವಾದಂಥ ಕಾಯಕವನ್ನು ಕಷ್ಟಪಟ್ಟು ದುಡಿದು ತಾವು ಕಾಯಕವನ್ನು ಮಾಡಿ ಈ ದೇಶದ ಜನರನ್ನು ಪೋಷಣೆ ಮಾಡ್ತಾ ಇದ್ದಾರೆ, ಸಾಕ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ರೈತರು ಒಂದು ವೇಳೆ ಕಾಯಕ ಮಾಡಿ ಈ ಧಾನ್ಯಗಳನ್ನು ಬೆಳೆದೇ ಇದ್ದರೆ ಯಾರಿಗೂ ಕೂಡ ಆಹಾರ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಹೊಲದಲ್ಲಿ ಹೋಗಿ ರೈತರು ಉಳುಮೆ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಅದಕ್ಕೆ ಕಾಯಕ ಅಂತ ಕರೀತಾರೆ. ಆಮೇಲೆ ಮಾತನಾಡೋದು, ದೇವರು ನಾಲಿಗೆ ಕೊಟ್ಟಿದ್ದಾನೆ, ಮಾತಾಡೋ ಸಲುವಾಗಿನೇ ಕೊಟ್ಟಿದ್ದಾನೆ. ಆದರೆ ಕೆಲವರು ಹೆಂಗೆಂಗಾರ ಮಾತಾಡ್ತಿರ್ತಾರೆ, ಏನನ್ನಾರ ಮಾತಾಡ್ತಿರ್ತಾರೆ. ಗುರು ಬಸವಣ್ಣನವರು ಭಾಳ ಸುಂದರವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾವು ಮಾತಾಡೋದು ಹೇಗಿರಬೇಕು ಅಂದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ದಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾರೆ. ಮುತ್ತಿನಂತಿರಬೇಕು ಅಂತಲ್ಲ, ಮುತ್ತಿನಂಗೆ ಯಾವುದೋ ಒಂದು ಮಾತಾಡಿ ಮತ್ತು ಬೇರೆದೆಲ್ಲ ಸೊಳ್ಳುಗೊಳಗಳು ಮಾತಾಡೋದಲ್ಲ. ನಾವು ಒಂದೊಂದು ಮಾತುಗಳು ಕೂಡ ಅವು ಮುತ್ತಿನಂತಿರಬೇಕು. ಮುತ್ತಿನ ಹಾರ ಅಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮಬದ್ಧವಾಗಿ ಮಾತಾಡಬೇಕು ಅಂತ. ಕೆಲವರು ಒಂದು ವಿಷಯ ಹೇಳ್ತಾರೆ ಮತ್ತು ಅದ್ರ ಜೊತೆಯಲ್ಲಿ ಮತ್ತು ಬೇರೆ ಇನ್ಯಾವುದೋ ವಿಷಯವನ್ನು ಹೇಳ್ತಾರೆ, ಕೇಳೋರಿಗೆ ಭಾಳ ಕನ್ಫ್ಯೂಸ್ ಆಗಿಬಿಡ್ತದೆ, ಯಾವುದೂ ಕೂಡ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನಾವು ವಿಷಯ ಸ್ಪಷ್ಟವಾಗಿರಬೇಕು, ಸ್ಫುಟವಾಗಿರಬೇಕು, ನೇರವಾಗಿ ಮಾತಾಡಬೇಕು. ಮುತ್ತಿನ ಹಾರದಂತಿರಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ, ಮುತ್ತಿನಂತಿರಬೇಕು ಅಂತಲ್ಲ. ಪ್ರತಿಯೊಂದು ಮಾತೂ ಕೂಡ ಒಂದೊಂದು ಮುತ್ತಿನ ಹಾಗಿರಬೇಕು. ಅವನ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲಿ ಒಂದು ದಾರದಲ್ಲಿ ಯಾವ ರೀತಿಯಾಗಿ ಮುತ್ತನ್ನು ಪೋಣಿಸ್ತಾ ಇದ್ದಾರೋ ಆ ರೀತಿಯಲ್ಲಿ ಒಂದೊಂದು ಮಾತುಗಳು ಕೂಡ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಮಾತುಗಳಾಗಿರಬೇಕೇ ವಿನಃ ಬೇರೆ ಯಾವ್ಯಾವುದೋ ವಿಷಯಗಳನ್ನು ಸೇರಿಸಿಕೊಂಡು ಒಟ್ಟಿಗೆ ಮಾತಾಡೋದ್ರಿಂದ ಗೊಂದಲ ಆಗ್ತದೆ, ಅದು ಕೇಳೋರಿಗೂ ಕೂಡ ಅರ್ಥವಾಗೋದಿಲ್ಲ. ಅದಕ್ಕಾಗಿ ಗುರು ಬಸವಣ್ಣವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮಾಣಿಕ್ಯದ ದೀಪ್ತಿ ಯಾವ ರೀತಿಯಾಗಿರ್ತದೆ, ಬೆಳಕನ್ನು ಕೊಡ್ತದೆ, ಸ್ವಯಂ ಬೆಳಕನ್ನು ಕೊಡ್ತಕ್ಕಂಥದ್ದು. ಆ ರೀತಿಯಲ್ಲಿ ನಮ್ಮ ಮಾತುಗಳು ಇನ್ನೊಬ್ಬರ ಮನಸ್ಸಿನ ಕತ್ತಲೆಯನ್ನು ಕಳೆಯುವಂತೆ ಇರಬೇಕು. ಇನ್ನೊಬ್ಬರ ಮನಸ್ಸಿನಲ್ಲಿರ್ತಕ್ಕಂತಹ ಅಜ್ಞಾನದ ಕತ್ತಲೆಯನ್ನು ಕಳೆದು ನಮ್ಮ ಮಾತುಗಳನ್ನು ಕೇಳುವಂಥವರು ಆ ಒಂದು ಜ್ಞಾನದ ಬೆಳಕಿನಲ್ಲಿ ತಮ್ಮ ಅಜ್ಞಾನದ ಕತ್ತಲೆಯನ್ನು ಕಳೆದುಕೊಳ್ಳುವಂತಿರಬೇಕು ಅಂತ. ಅದಕ್ಕಾಗಿ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಬೆಳಕಿನಂತಿರಬೇಕು, ಮಾಣಿಕ್ಯದ ಬೆಳಕಿನಂತಿರಬೇಕು ಅಂತ ತಿಳ್ಕೊಂಡು ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಸ್ಫಟಿಕದ ಸಲಾಕೆ ಹೆಂಗಿರ್ತಂದರೆ ಅದು ಪಾರದರ್ಶಕವಾಗಿರ್ತದೆ, ಒಳಗೊಂದು ಹೊರಗೊಂದು ಅಲ್ಲ, ಸ್ಪಷ್ಟವಾಗಿ ನಾವು ಪಾರದರ್ಶಕವಾದಂತಹ ಮಾತುಗಳನ್ನು ಆಡಬೇಕು. ನಾವು ಮೇಲೆ ಮಾತಾಡೋದೊಂದು ಬೇರೆ, ಮನಸ್ಸಿನಲ್ಲಿ ಇಟ್ಕೊಳ್ಳೋದೊಂದು ಬೇರೆ, ಇದು ಯಾವತ್ತೂ ಕೂಡ ದೇವರು ಮೆಚ್ಚುವುದಿಲ್ಲ ಇದನ್ನು. ಅದಕ್ಕಾಗಿ ನಾವು ಸ್ಫುಟವಾಗಿ, ಸ್ಪಷ್ಟವಾಗಿ, ನೇರವಾಗಿ ಮತ್ತು ಒಳಗೊಂದು ಹೊರಗೊಂದು ಇಲ್ಲದೆ ಶುದ್ಧತೆಯಿಂದ ಮತ್ತು ಪ್ರಾಮಾಣಿಕವಾದಂತಹ ಮಾತುಗಳನ್ನು ನಾವು ಆಡಬೇಕು. ಒಳಗೊಂದೇನೋ ಮನಸ್ಸಲ್ಲಿ ಇಟ್ಟುಕೊಂಡು ಹೊರಗೊಂದೇನೋ ಮಾತಾಡೋದು ಭಾಳಷ್ಟು ಜನ ಹಾಗೆ ಮಾಡ್ತಿರ್ತಾರೆ. ಆದರೆ ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ, ನಮ್ಮ ಮಾತುಗಳು ಹೇಗಿರಬೇಕಂದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ಸರಳವಾಗಿರಬೇಕು, ನೇರವಾಗಿರಬೇಕು ಮತ್ತು ಪಾರದರ್ಶಕವಾಗಿರಬೇಕು ಅನ್ನುವಂತಹ ಮಾತನ್ನು ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನಾವು ಮಾತಾಡಿದರೆ ನಮ್ಮ ಲಿಂಗಪ್ಪ ಮೆಚ್ಚಿ, ದೇವರು ಮೆಚ್ಚಿ ಹೌದು ಹೌದು ಅನ್ನಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಹೌದು ಹೌದು ಅನ್ನಬೇಕು, ಕೆಲವರು ಅನ್ಬಹುದು ಲಿಂಗಪ್ಪ ಏನು ಮಾತಾಡ್ತಾನೆ ಅಂದರೆ ಅಂತ. ಆದರೆ ಈ ಒಂದು ಇಷ್ಟಲಿಂಗಪ್ಪ, ಈ ದೇವರು ಮಾತಾಡದೇ ಇದ್ದರೂ ಕೂಡ ನಮ್ಮ ಪ್ರತಿಯೊಬ್ಬರ ಅಂತರಂಗದಲ್ಲಿರ್ತಕ್ಕಂತಹ ಆತ್ಮ ಸ್ವರೂಪದಲ್ಲಿರ್ತಕ್ಕಂತಹ ಪರಮಾತ್ಮ ಚೈತನ್ಯ ಇದೆಯಲ್ಲ, ನಾವು ಮಾತಾಡೋದನ್ನು ಅಂತರಾತ್ಮ ಮೆಚ್ಚಬೇಕು, ಬೇರೆಯವರ ಆತ್ಮನೂ ಕೂಡ ಮೆಚ್ಚಬೇಕು ಮತ್ತು ನಮ್ಮ ಅಂತರಾತ್ಮ ಮೆಚ್ಚಬೇಕು, ಅಂತಃಸಾಕ್ಷಿಯಾಗಿ ಮಾತಾಡಬೇಕು. ನಾವೇನಾದರೂ ಸುಳ್ಳು ಮಾತಾಡುವಾಗ ನಮ್ಮಲ್ಲೇ ಇರತಕ್ಕಂತಹ ಒಂದು ಆತ್ಮ ಅದು ಒಪ್ಪೋದಿಲ್ಲ, ಅಂತಃಸಾಕ್ಷಿಯಾಗಿ ಮಾತಾಡೋದಿಲ್ಲ. ಕೆಲವರು ಬರೀ ಸುಳ್ಳುಗಳನ್ನು ಹೇಳ್ತಾ ಇರ್ತಾರೆ, 90%-ರಷ್ಟು ಸುಳ್ಳು ಹೇಳ್ತಾರೆ, 10 ಮಾತ್ರ ಅದರಲ್ಲಿ ಸತ್ಯ ಇರೋದಿಲ್ಲ. ಆವಾಗ ಬೇರೆಯವರಿಗೆ ಗೊತ್ತಾಗುತ್ತೆ ಇವರೇನು ಸುಳ್ಳು ಹೇಳ್ತಾ ಇದ್ದಾರೆ, ಒಂದಲ್ಲ ಎರಡಲ್ಲ ಮೂರು ಸಲ ಮಾತಾಡಿದಾಗ ಮೋಸ ಹೋಗ್ಬೋದು, ಆದರೆ ಎಲ್ಲರಿಗೂ ಗೊತ್ತಾಗುತ್ತೆ ಇವರು ಸುಳ್ಳು ಹೇಳ್ತಾರೆ ಅಂತ. ಆದರೆ ನಾವು ಸುಳ್ಳನ್ನೇ ಹೇಳ್ತಾ 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 ಹೋದಾಗ ಏನಾಗುತ್ತಂದರೆ ಪಾಪವನ್ನು ಕರ್ಮವನ್ನು
ನಮ್ಮ ಒಂದು ಇದರಲ್ಲಿ ಅದು ಕಲೆಕ್ಟ್ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಸುಳ್ಳುಗಳನ್ನು ಹೇಳೋದ್ರಿಂದ ಪಾಪ ಬರ್ತದೆ. ನಾವು ಅಂತಃಸಾಕ್ಷಿಯಾಗಿ ಮಾತಾಡಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಬೇರೆಯವರಿಗೆ ಅದು ಹಿಡಿಸ್ತದೆ ಅಥವಾ ಇಲ್ಲವೋ, ಅವ್ರು ಮೆಚ್ಕೊಳ್ತಾರೋ ಇಲ್ಲವೋ ಅಂತ ವಿಚಾರ ಮಾಡಿ ನಾವು ಮಾತಾಡಬಾರ್ದು. ನಮ್ಮ ಅಂತರಾತ್ಮಕ್ಕೆ ತಿಳಿದಿದ್ದನ್ನು ನಾವು ಹೇಳಬೇಕು. ನಾವು ಆತ್ಮದ್ರೋಹವನ್ನು ಯಾವತ್ತೂ ಕೂಡ ಮಾಡಿಕೊಳ್ಳಬಾರ್ದು. ಅದಕ್ಕಾಗಿ ಲಿಂಗ ಮೆಚ್ಚುವುದು ಅಂದರೆ ನಮ್ಮ ಅಂತಃಸಾಕ್ಷಿಯಾಗಿ ಮಾತಾಡಬೇಕು. ನಮ್ಮಲ್ಲೇ ಆ ಪರಮಾತ್ಮ ಲಿಂಗ ಅಂದರೆ ದೇವರು ನಮ್ಮ ಹತ್ರ ಇದ್ದಾನೆ. ಅಂತಹ ಒಂದು ಆತ್ಮ ಸ್ವರೂಪದಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ದೇವರಿದ್ದಾನೆ. ಆ ಒಂದು ಅಂತರಾತ್ಮ ಮೆಚ್ಚುವಂತೆ ನಾವು ಮಾತಾಡಬೇಕು ಅಂಥೇಳಿ ಇಲ್ಲಿ ನಾವು ನೋಡ್ಬೋದು. ಲಿಂಗ ಮೆಚ್ಚಿ ಅಹುದೌದನಬೇಕು. ಲಿಂಗ ಮೆಚ್ಚಿ ಅಹುದೌದನಬೇಕು ಅಂದರೆ ದೇವರು ಮೆಚ್ಚಿ ಅಹುದೌದನಬೇಕು. ಹಾಗೆ ದೇವರು ಕೂಡ ಸೃಷ್ಟಿಕರ್ತನೂ ಕೂಡ ಅಹುದೌದು ಎನ್ನುವಂತಹ ಮಾತುಗಳನ್ನು ನಾವು ಆಡಿದಾಗ ಮಾತ್ರ ಆ ದೇವರು ಮೆಚ್ಕೊಳ್ತಾನೆ. ಅವನ ಅನುಗ್ರಹ ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಒಂದು ಕಡೆ ಗುರು ಬಸವಣ್ಣವ್ರು ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲೊಳಗೆ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಅಂದರೆ ಈ ಒಂದು ನಗರದಲ್ಲಿ ಗುರು ಬಸವಣ್ಣವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಗುರು ಬಸವಣ್ಣವರು ಆ ಕಲ್ಯಾಣ ಪಟ್ಟಣದಲ್ಲಿ ನಗರ ಪ್ರದಕ್ಷಿಣೆಗೆ ಹೋಗ್ತಾ ಇದ್ದಾರೆ. ಒಂದು ದೊಡ್ಡ ಮನೆ ಇದೆ. ಆ ಮನೆ ನೋಡಿದಾಗ ಹೊಸ್ತಿಲು ಮುಂದೆ ಹುಲ್ಲು ಬೆಳೆದಿತ್ತು. ಮನೆಯೊಳಗೆ ಹೋಗಿ ನೋಡ್ತಾರೆ, ಸ್ವಲ್ಪ ಮುಂದೆ ಕಸ ಬಿದ್ದಿತ್ತು. ಅವಾಗ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಹೊಸ್ತಿಲೊಳಗೆ ಹುಲ್ಲು ಹುಟ್ಟಿರ್ತದೆ ಅಂದರೆ ಮನೆಯೊಳಗೆ ಮನೆಯೊಡೆ ಇಲ್ಲ ಅಂತಲೇ ತಿಳ್ಕೋಬೇಕು. ಒಡೆಯ ಮನೆಯೊಳಗೆ ಮನೆ ಒಡೆತಿ ಯಾರೂ ಇಲ್ಲ ಮನೆಯವರು ಅಂತಲೇ ಅರ್ಥ. ಯಾಕೆಂತಂದರೆ ಮನೆಯೊಳಗೆ ಏನಾದರೂ ಆ ಮನೆಯೊಡೆಯರು ಇದ್ದರೆ ಆವಾಗ ಹೆಣ್ಮಕ್ಕಳು ಅದನ್ನು ಕಸ ಗುಡಿಸಿ ಅಲ್ಲಿ ರಂಗೋಲಿ ಹಾಕಿ ಎಲ್ಲ ಅವರು ಸ್ವಚ್ಛ ಇಟ್ಕೊಳ್ತಾರೆ ಮನೆ ಮುಂದೆ. ಅಲ್ಲಿ ಹುಲ್ಲು ಹುಟ್ಟಿರ್ತಿತ್ತಂದರೆ ಭಾಳ ವರ್ಷಗಳಿಂದ ಇಲ್ಲಿ ಮನೆಯೊಳಗೆ ಯಾರೂ ಇಲ್ಲ ಅಂತ ಅರ್ಥ. ಆ ಹೊಸ್ತಿಲೊಳಗೆ ಹುಲ್ಲು ಹುಟ್ಟಿರ್ತದೆ, ಮನೆಗೆ ಹೋಗಿ ಮುಂದೆ ಹೋಗಿ ಸ್ವಲ್ಪ ನೋಡ್ತಾರೆ ಮನೆಯೊಳಗೆ ಕಸ ಬಿದ್ದಿರ್ತದೆ. ನಾವು ದಿನನಿತ್ಯ ಕಸ ಗುಡಿಸ್ತಾ ಇದ್ದರೂ ಕೂಡ ಬೆಳಗ್ಗೆ ಕಸ ಗುಡಿಸಿದ್ರೂ ಮತ್ತೆ ಸಾಯಂಕಾಲ ಕಸ ಬೀಳುತ್ತೆ ನಮ್ಮ ಮನೆಯಲ್ಲಿ, ತಾವೆಲ್ಲ ನೋಡ್ತಾ ಇದ್ದೀರಿ. ಆ ರೀತಿಯಲ್ಲಿ ಒಂದು ವರ್ಷಗಟ್ಟಲೆ ಯಾರೂ ಮನೆಯಲ್ಲಿ ಇರಲೇ ಇಲ್ಲ ಅಂದರೆ ಆ ಟೈಮಲ್ಲಿ ಕಸ ಸಹಜವಾಗಿ ಅಲ್ಲಿ ತುಂಬಿಕೊಂಡಿರ್ತದೆ ಮನೆಯಲ್ಲಿ. ಅದಕ್ಕಾಗಿ ಹೊಸ್ತಿಲೊಳಗೆ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿದಾಗ ಅಲ್ಲಿ ಮನೆ ಒಡೆಯ ಇಲ್ಲ ಅಂತ ತಿಳ್ಕೊಂಡು ಹೇಳಬೇಕಾಗುತ್ತೆ. ಈ ಒಂದು ಸುಂದರವಾದಂತಹ ದೃಷ್ಟಾಂತವನ್ನು, ಉಪಮೆಯನ್ನು ಕೊಡೋದ್ರ ಮೂಲಕ ಗುರು ಬಸವಣ್ಣನವರು ಈ ಒಂದು ನಮ್ಮ ಮಾನವ ಶರೀರದ ಬಗ್ಗೆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಏನು ಅಂದರೆ, ಹೊಸ್ತಿಲೊಳಗೆ ಹುಲ್ಲು ಹುಟ್ಟಿ ಅಂದರೆ ಈವನ್ನು ನಮ್ಮ ಶರೀರದ ಮನೆ, ಈ ಶರೀರದ ಒಂದು ಬಂಗ್ಲೆಗೆ ಹೊಸ್ತಿಲು ಯಾವುದು, ಬಾಗಿಲು ಯಾವುದು, ನಮ್ಮ ಬಾಯಿ. ನಮ್ಮ ಬಾಯಿನೇ ಇದಕ್ಕೆ ಬಾಗಿಲು. ಈಗ ಒಳಗೆ ಏನಾರ ಇನ್ಕಮಿಂಗ್, ನಾವೀಗ ಪ್ರಸಾದ ಮಾಡೋದು, ನೀರು ಕುಡಿಯೋದು, ಮಾಲು ಕುಡಿಯೋದು, ಇದೆಲ್ಲ ನಾವು ಬಾಯಿ ಮೂಲಕ ಮಾಡ್ತೀವಿ ಅಂದರೆ ಇದೇ ಹೊಸ್ತಿಲು. ಈ ಹೊಸ್ತಿಲೊಳಗೆ ಹುಲ್ಲು ಹುಟ್ಟೋದು ಅಂದರೆ ನಾಲಿಗೆಯಿಂದ ಸುಳ್ಳು ಹೇಳುವುದು, ಸುಳ್ಳು ಮಾತಾಡೋದು ಅಂದರೆ ಹೊಸ್ತಿಲೊಳಗೆ ಹುಲ್ಲು ಹುಟ್ಟಿದೆ ಅಂತ ಅರ್ಥ. ಈ ಸುಳ್ಳು ಮಾತಾಡೋದ್ರಿಂದ ಮನೆಯೊಳಗೆ ರಜ ತುಂಬ್ತದೆ ಅಂದರೆ ಪಾಪಕರ್ಮ ತುಂಬಿಕೊಂಡಿರ್ತದೆ ಮನಸ್ಸಿನಲ್ಲಿ. ಯಾರು ಸುಳ್ಳು ಹೇಳ್ತಾ ಇರ್ತಾರೆ ಅದರ ಪರಿಣಾಮವಾಗಿ ನಮ್ಮ ಒಂದು ಅಂತರಂಗದಲ್ಲಿ ಆ ಒಂದು ಪಾಪದ ಒಂದು ಕಸ ರಜ ತುಂಬಿಕೊಂಡಿರ್ತದೆ. ಆ ಒಂದು ಕಸ ತುಂಬಿಕೊಂಡಿರ್ತಕ್ಕಂತಹ ಒಂದು ಮನೆಯೊಳಗೆ ಈಗ ಒಬ್ಬ ಸಾಮಾನ್ಯನಾದಂತಹ ಮನುಷ್ಯನೇ ಕಸ ಬಿದ್ದಿರ್ತಕ್ಕಂಥ ಮನೆಯೊಳಗೆ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲಾದರೂ ಕೂತ್ಕೋಬೇಕಾದ್ರೆ ಅದನ್ನು ತನ್ನ ಖರ್ಚಿಗೆ ತೊಗೊಂಡು ವಸ್ತ್ರ ತೊಗೊಂಡು ಸ್ವಚ್ಛ ಮಾಡಿ ಕೂತ್ಕೊಳ್ತಾನೆ. ಆದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇರತಕ್ಕಂಥ ಮನುಷ್ಯನೇ ತಾ ಕೂತ್ಕೋಬೇಕಾದ್ರೆ ಒಂದು ಸ್ಥಳದಲ್ಲಿ ಸ್ವಚ್ಛ ಮಾಡಿ ಕೂತ್ಕೊಳ್ತಾನೆ ಅಂದಾಗ ಪರಮ ನಿರಂಜನನಾಗಿರ್ತಕ್ಕಂತಹ ಆ ಸೃಷ್ಟಿ ಒಡೆಯನಾಗಿರ್ತಕ್ಕಂತಹ ಪರಮ ನಿರಂಜನನಾಗಿರ್ತಕ್ಕಂತಹ ಆ ಪರಮಾತ್ಮನು ದೇವರು ನಮ್ಮ ಒಳಗೆ ಇರಬೇಕಾದ್ರೆ ಇದು ಕೂಡ ನಮ್ಮ ದೇಹದ ಮನೆ ಸ್ವಚ್ಛವಾಗಿರಬೇಕು, ನಮ್ಮ ಹೃದಯ ಸ್ವಚ್ಛವಾಗಿರಬೇಕು. ಅದಕ್ಕಾಗಿ ಈ ಒಂದು ಸುಳ್ಳು ಅನ್ನುವಂಥ ಹುಲ್ಲು ಹುಟ್ಟಿದಾಗ ಹೊಸ್ತಿ ಬಾಯಿಯಲ್ಲಿ ನಾವು ಸುಳ್ಳು ಹೇಳಿದಾಗ ಮನಸ್ಸಿನಲ್ಲಿ ಪಾಪಕರ್ಮದ ಕಸ ತುಂಬಿರ್ತದೆ. ಅಂಥವ್ರ ಹೃದಯದಲ್ಲಿ ದೇವರು ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಗುರು ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಅಲ್ಲಮ ಪ್ರಭುದೇವರು ಎಲ್ಲ ಶರಣರು ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಮ್ಮ ಅಂತರಂಗವನ್ನು ಶುದ್ಧ ಇಟ್ಕೋಬೇಕು. ಅದಕ್ಕಾಗಿಯೇ ಅಂತರಂಗ ಮತ್ತು ಬಹಿರಂಗ ಎರಡೂ ಕೂಡ ಶುದ್ಧವಾಗಿರಬೇಕು ಅನ್ನುವಂಥ ಮಾತನ್ನು ನಮಗೆ ಬಸವಾದಿ ಶರಣರು ಕೊಡ್ತಾ ಇದ್ದಾರೆ. ಇದನ್ನು ನಾವು ಸದಾಚಾರದಲ್ಲಿ ನೋಡ್ತಾ ಇದ್ದೀವಿ. ಸದಾಚಾರಿಗಳಾಗಿರಬೇಕು ನಾವು, ಸದಾಚಾರವನ್ನು ಅಳವಡಿಸಿಕೊಳ್ಳಬೇಕು ಅಂದರೆ ನಮ್ಮ ಅಂತರಂಗ ಶುದ್ಧವಾಗಿರಬೇಕು. ನಾವು ಸತ್ಯಶುದ್ಧ ಕಾಯಕವನ್ನು
ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಮಾತನಾಡುವುದು ಅಂದರೆ ನಿಂದಿಸಿ ಮಾತನಾಡುವುದು ಇದು ಕರ್ಮ. ನಿಂದಿಸಿ ಮಾತಾಡೋದು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು, ಅವರು ಹಾಗೆ ಇವ್ರು ಹಿಂಗೆ ಅಂತ ಬೇರೆಯವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದಕ್ಕೆ ಕರ್ಮ ಅಂತ ಕರೀತಾರೆ. ತಂತ ಮಕ್ಕಳಿಗೆ ಅಭ್ಯಾಸ ಮಾಡ್ತಾ ಇರ್ತಾರೆ, ಓದ್ತಾರೆ, ಅವ್ರ ಪಾಡಿಗೆ ಅವರು ಸ್ಟಡಿ ಮಾಡೋದು ಓದೋದು ಏನು ಅಂದರೆ ಅದು ಕ್ರಿಯೆ ವರ್ಕ್, ಅದರಿಂದ ಅವರಿಗೆ ಲಾಭ ಇದೆ, ಬೇರೆಯವರಿಗೇನು ಲಾಭನೂ ಇಲ್ಲ ಹಾನಿನೂ ಇಲ್ಲ. ಆಮೇಲೆ ಆಫೀಸಿಗೆ ಬಂದು ವೃತ್ತಿಗೆ ಸಂಬಂಧಪಟ್ಟಿಸಿರ್ತಕ್ಕಂಥ ಒಂದು, ಈಗ ಕಚೇರಿಗೆ ಹೋಗ್ತಾರೆ ಒಬ್ಬ ಅಧಿಕಾರಿಗಳು, ಅಲ್ಲಿ ಹೋಗಿ ಆಫೀಸ್ನೊಳಗೆ ಅವರು ತಮ್ಮ ಕಚೇರಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕುರಿತು ಮಾತಾಡ್ತಿರ್ತಾರೆ. ತಮ್ಮ ಒಂದು ಕಚೇರಿಗೆ ತಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಾತನ್ನು ಏನು ಆಡ್ತಾ ಇರ್ತಾರೆ, ಆ ಮಾತಾಡೋದು ಏನೋದಂದರೆ ಅದು ಕಾಯಕ. ಸಾಮಾನ್ಯವಾದ ವ್ಯವಹಾರಿಕವಾಗಿ ಮಾತಾಡೋದು ಕ್ರಿಯೆ. ಪ್ರಸಾದ ಮಾಡಿದ್ರೇನು ರೀ, ಊಟ ಮಾಡಿದ್ರೇನು ರೀ ಅಂತೇಳಿ ಕೇಳ್ತಾರಲ್ಲ, ಯೋಗಕ್ಷೇಮ ವಿಚಾರಿಸ್ತೀವಲ್ಲ, ಇದೇನು ಅಂದರೆ ಕ್ರಿಯೆ. ಇದರಿಂದ ಇನ್ನೊಬ್ಬರಿಗೆ ಲಾಭನೂ ಇಲ್ಲ ಹಾನಿನೂ ಇಲ್ಲ. ಶಿಕ್ಷಕರು ಪಾಠ ಮಾಡುವುದು, ಶಿಕ್ಷಕರು ಶಾಲೆಗೆ ಹೋಗಿ ಪಾಠ ಮಾಡ್ತಾರೆ. ಶಿಕ್ಷಕರು ಶಾಲೆಗೆ ಹೋಗಿ ಪಾಠ ಮಾಡುವಂಥದ್ದು ಏನಂದರೆ ಅದು ಕಾಯಕ. ಯಾಕೆಂದರೆ ಇದರಿಂದ ಶಿಕ್ಷಕರಿಗೂ ಲಾಭ ಇದೆ, ಹಿತ ಇದೆ, ಆನಂತರ ಮಕ್ಕಳಿಗೂ ಹಿತವಾಗಿದೆ, ಅವರಿಗೂ ಕೂಡ ಲಾಭ ಆಗ್ತದೆ. ಯಾಕಂದರೆ ಇವರು ಶಿಕ್ಷಕರು ಪಾಠ ಮಾಡ್ತಾರೆ, ಮಾಡೋದರಿಂದ ಇವರಿಗೆ ಸಂಬಳ ಸಿಗ್ತದೆ, ಇವರು ಕೂಡ ಜೀವನವನ್ನು ನಡೆಸ್ತಾರೆ. ಆನಂತರ ಮಕ್ಕಳು ಆ ಪಾಠವನ್ನು ಕೇಳೋದರಿಂದ ಶಿಕ್ಷಕರಿಂದ ಜ್ಞಾನವನ್ನು ಪಡ್ಕೊಳ್ತಾ ಇದ್ದಾರೆ, ವಿದ್ಯೆಯನ್ನು ಸಂಪಾದಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ಮಕ್ಕಳಿಗೂ ಕೂಡ ಒಳ್ಳೆಯದಾಗುತ್ತೆ, ಸಮಾಜಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಅದಕ್ಕಾಗಿ ಶಿಕ್ಷಕರು ಮಾಡ್ತಕ್ಕಂಥ ಒಂದು ಪಾಠ ಮಾಡ್ತಕ್ಕಂಥ ಒಂದು ಕ್ರಿಯೆ ಇದೆಯಲ್ಲ, ಇದಕ್ಕೆ ಕಾಯಕ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ಪ್ರವಚನಕಾರರು, ಈಗ ಬೋಧೆಯನ್ನು ಮಾಡ್ತಾ ಇದ್ದೀವಿ, ಧರ್ಮ ಪ್ರಸಾರವನ್ನು ಮಾಡ್ತಾ ಇದ್ದೀವಿ, ಪ್ರವಚನ ಮಾಡ್ತಾ ಇದ್ದೀವಿ, ಈ ಪ್ರವಚನ ಮಾಡುವುದು ಕೂಡ ಒಂದು ಕಾಯಕ. ಇದು ಯಾರ ಕಾಯಕ ಅಂದರೆ ರೈತರು ಹೊಲದಲ್ಲಿ ದುಡಿತಕ್ಕಂಥದ್ದು ರೈತನ ಕಾಯಕ, ಶಿಕ್ಷಕರು ಪಾಠ ಮಾಡ್ತಕ್ಕಂಥದ್ದು ಶಿಕ್ಷಕರ ಕಾಯಕ, ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ಮಾಡುವುದು ಅದು ವೈದ್ಯರ ಕಾಯಕ, ಜಂಗಮರು ಧರ್ಮ ಪ್ರಸಾರಕರು ಧರ್ಮ ಪ್ರಚಾರ ಮಾಡುವುದು ಇದು ನಮ್ಮ ಒಂದು ಕಾಯಕ. ಅಂದರೆ ಜಂಗಮರಾದಂಥವರು ಧರ್ಮ ಪ್ರಸಾರದ ಕಾಯಕವನ್ನು ಮಾಡಬೇಕು, ಇದು ನಮ್ಮ ಕಾಯಕ. ಇದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾಯಕ. ಯಾಕಂದರೆ ಇದು ಸಮಷ್ಟಿ ಯೋಗ, ಇದು ನಮಗಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಪವಿತ್ರವಾದ ಕಾಯಕ ಅಂತ ತಿಳ್ಕೊಂಡು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ಬರೆಯುವುದು, ಉದಾಹರಣೆಗೆ ಅಶ್ಲೀಲ ಪತ್ರ, ಅಶ್ಲೀಲವಾಗಿ ಪತ್ರ ಬರೀತಕ್ಕಂಥದ್ದು, ಕೆಲವರು ಬೆದರಿಸುವಂತಹ ಪತ್ರವನ್ನು ಬರೀತಾರೆ, ಹೆದರಿಕೆ ಹಾಕಿ ಧಮಕಿ ಹಾಕೋದಂದರೆ ಹೆದರಿಸುವಂತಹ ಪತ್ರಗಳನ್ನು ಬರೀತಾರೆ, ಅದಕ್ಕೆ ಏನಂತಾರೆ ಅಂದರೆ ಕರ್ಮ ಅಂತ ಹೇಳ್ತಾರೆ. ಆಮೇಲೆ ಗಂಡ ಹೆಂಡತಿ ಇಬ್ಬರು ಭಾಳ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ, ತನ್ನ ಪತ್ನಿಗೆ ಬೇರೆ ಎಲ್ಲೋ ಕಡೆ ಒಂದು ಕಡೆ ಜಾಬ್ ಮಾಡ್ತಾ ಇರ್ತಾರೆ, ಅವರ ಮನೆಯವರಿಗೆ ಅಂದರೆ ಅವರ ಹೆಂಡತಿಗೆ ಪ್ರೇಮ ಪತ್ರವನ್ನು ಬರೀತಾರೆ. ಇದು ಏನ್ರಿ ಅಂತಂದ್ರೆ ಕ್ರಿಯೆ, ಇದು ಕಾಯಕಲ್ಲ. ಯಾಕಂದರೆ ಇದು ಅವ್ರ ವೈಯಕ್ತಿಕವಾಗಿ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಫೀಸ್ನಲ್ಲಿ ಪತ್ರವನ್ನು ಬರೀತಕ್ಕಂಥದ್ದು, ತನ್ನ ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪತ್ರವನ್ನು ಬರೀತಕ್ಕಂಥದ್ದು ಅದು ಕಾಯಕ. ವಿದ್ಯಾರ್ಥಿಗಳು ಅಲ್ಲಿ ಮಾಸ್ಟರ್ ಪಾಠ ಮಾಡ್ತಾ ಇರ್ತಾರೆ, ಬೋರ್ಡ್ ಮೇಲೆ ವಾಕ್ಯಗಳನ್ನು ಬರಿತಾ ಇರ್ತಾರೆ, ಅಥವಾ ಗಣಿತ ಬರೆಸ್ತಾ ಇರ್ತಾರೆ, ಲೆಕ್ಕ ಸೂತ್ರಗಳನ್ನು ಬರೆಸ್ತಾ ಇರ್ತಾರೆ. ಬರೆಯೋ ಟೈಮಲ್ಲಿ ವಿದ್ಯಾರ್ಥಿಗಳು ಕೆಲವರು ಏನು ಮಾಡ್ತಾರಂದರೆ ಆ ಬೆಂಚಿನ ಮೇಲೆ ಏನೇನೋ ಗೀಚ್ಕೊಂತ ಕೂಡ್ತಾರೆ. ಮಾಸ್ಟರ್ ಬರೆದಿರೋದು ಅಲ್ಲೇನು ಬೋರ್ಡ್ ಮೇಲೆ ಬರೆಸ್ತಿರ್ತಾರೆ ಅದನ್ನು ಬರ್ಕೊಳ್ಳೋದು ಬಿಟ್ಟು ಬೇರೆ ಏನೇನೋ ಗೀಚ್ಕೊಳ್ತಾ ಕುಂತಿರ್ತಾರೆ. ಬೇರೆ ಏನೇನೋ ಗೀಚ್ಕೊಳ್ತಾ ಕೂಡೋದು ಏನು ಅಂದರೆ ಅದು ಕರ್ಮ. ಶಿಕ್ಷಕರು ಬರೆದದ್ದನ್ನು ವಿದ್ಯಾರ್ಥಿಗಳು ನೋಟ್ಬುಕ್ಕಲ್ಲಿ ಕೆಲವರು ಭಾಳ ಚಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಸ್ಟರ್ ಹೇಳ್ತಕ್ಕಂಥ ಒಂದು ಪಾಠವನ್ನು ಕೇಳ್ತಾರೆ, ಅವ್ರು ಬರೆಸಿರ್ತಕ್ಕಂಥ ಒಂದು ನೋಟ್ಸನ್ನು ಬರ್ಕೊಳ್ತಾರೆ. ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ತಮ್ಮ ನೋಟ್ಬುಕ್ಕಿನಲ್ಲಿ ಶಿಕ್ಷಕರು ಬರೆಸಿರೋದು ವಿಷಯವನ್ನು ಬರ್ಕೊಳ್ಳುವಂಥದ್ದು ಏನಿದೆಯಲ್ಲ ಇದು ಕ್ರಿಯೆ, ಇದು ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಅವ್ರಿಗೆ ಹಿತವಾಗ್ತಕ್ಕಂಥದ್ದು. ಆಮೇಲೆ ಶಿಕ್ಷಕರು ಬರೆದಿದ್ದನ್ನು ವಿದ್ಯಾರ್ಥಿಗಳು ಬರೆದುಕೊಳ್ಳುವುದು ಅದು ಕ್ರಿಯೆ. ಆದರೆ ಶಿಕ್ಷಕರು ಆ ಕಪ್ಪು ಹಲಿಗೆ ಮೇಲೆ ಬರೀತಕ್ಕಂಥದ್ದಿದೆಯಲ್ಲ ಅದು ಕಾಯಕ. ಅದರಿಂದ ಶಿಕ್ಷಕರಿಗೂ ಹಿತವಾಗ್ತಾ ಇದೆ, ವಿದ್ಯಾರ್ಥಿಗಳಿಗೂ ಹಿತವಾಗ್ತಾ ಇದೆ, ಅದಕ್ಕಾಗಿ ತನಗೂ ಹಿತವಾಗ್ತಕ್ಕಂತಹ ಇತರರಿಗೂ ಹಿತವಾಗ್ತಕ್ಕಂಥ ಒಂದು ಕೆಲಸ ಏನಿರ್ತದೋ ಅದಕ್ಕೆ ಕಾಯಕ ಅಂತ ಕರೀತಾರೆ. ಇನ್ನೊಂದು ಉದಾಹರಣೆ ಕತ್ರಿ ಪ್ರಯೋಗ ಮಾಡ್ತಕ್ಕಂಥದ್ದು. ಈಗ ಒಂದು ಕತ್ರಿ ಇರ್ತದೆ, ಆ ಕತ್ರಿಯಿಂದ ಯಾರಿಗೋ ಒಬ್ಬರಿಗೆ ಅವ್ರ ಹೊಟ್ಟೆಯೊಳಗೆ ಇರಿದು ಅದು ಸಾಯಿಸ್ತಕ್ಕಂಥದ್ದು ಕೊಲೆ ಮಾಡುವಂಥದ್ದು ಏನಿದೆಯಲ್ಲ ಇದಕ್ಕೆ ಕರ್ಮ ಅಂತ ಕರೀತಾರೆ. ಅದು ತನಗೂ ಒಳ್ಳೆಯದಿಲ್ಲ ಇನ್ನೊಬ್ಬರಿಗೂ ಒಳ್ಳೆಯದಲ್ಲ, ಆ ಪಾಪ ಕ್ರಿಯೆಯನ್ನು ಮಾಡ್ತಾರಲ್ಲ
ಕತ್ತರಿಯಿಂದ ಹಿಂಸಾತ್ಮಕವಾಗಿ ಇನ್ನೊಬ್ಬನಿಗೆ ಇರತಕ್ಕಂಥದ್ದು ಅದು ಕರ್ಮ. ತನ್ನ ಮುಖ ಕ್ಷೌರವನ್ನು ಮಾಡಿಕೊಳ್ತಕ್ಕಂಥದ್ದು, ಶೇವಿಂಗ್ ಮಾಡ್ಕೊಳ್ಳುವಂಥದ್ದು ಅದು ಏನು, ಅದೇ ಕತ್ತರಿಯಿಂದ ಅದೇ ಒಂದು ಬ್ಲೇಡ್ದಿಂದ ಒಂದು ಕ್ಷೌರವನ್ನು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಕ್ರಿಯೆ ಅಂತ ಕರೀತಾರೆ. ಆದರೆ ಅದೇ ಕತ್ತಿಯಿಂದ ಇನ್ನೊಬ್ಬರ ಮುಖಕ್ಷೌರವನ್ನು ಮಾಡ್ತಕ್ಕಂಥದ್ದು, ಈಗ ಹಡಪದ ಸಮಾಜದವರು ಇನ್ನೊಬ್ಬರ ಮುಖಕ್ಷೌರವನ್ನು ಮಾಡ್ತಾ ಇದ್ದಾರೆ, ಅವರು ಇನ್ನೊಬ್ಬರ ಕಟ್ಟಿಂಗನ್ನು ಮಾಡ್ತಾ ಇದ್ದಾರೆ, ಅದು ಏನಾಗುತ್ತಂದರೆ ಅದು ಕಾಯಕ ಆಗ್ತದೆ. ಯಾಕಂದರೆ ಇನ್ನೊಬ್ಬರ ಸೇವೆಯನ್ನು ಮಾಡ್ತಾರೆ, ಅದು ಪವಿತ್ರವಾದಂಥ ಒಂದು ಕಾಯಕ, ಹಡಪದ ಕಾಯಕ. ಈ ಕಾಯಕದಲ್ಲಿ ಯಾವುದೋ ಮೇಲುಕೀಳುಗಳಿಲ್ಲ. ಕೆಲವರು ಹಡಪದರ ಮುಖ ನೋಡಬಾರ್ದು, ಆ ಒಂದು ಕಾಯಕ ಕನಿಷ್ಠ, ಅಥವಾ ಗುಡಿಯೊಳಗೆ ಕುಂತ್ಕೊಂಡು ಗಂಟೆ ಬಾರಿಸುವಂಥ ಒಂದು ಕಾಯಕ ಶ್ರೇಷ್ಠ, ಪೂಜೆ ಮಾಡುವಂಥದ್ದು ಶ್ರೇಷ್ಠ, ಹಡಪದ ಕಾಯಕ ಮಾಡೋದು ಕನಿಷ್ಠ, ಚಪ್ಪಲಿ ಹೊಲಿತಕ್ಕಂಥವ್ರು ಅಂದರೆ ಕೀಳು, ದೊಡ್ಡ ಕೆಲಸ ಆಫೀಸಲ್ಲಿ ಕೂತ್ಕೊಂಡು ವೈಟ್ ಕಲರ್ ಜಾಬ್ ಮಾಡ್ತಾರಲ್ಲ ಅದು ಶ್ರೇಷ್ಠ, ಅಂಥ ಕಾಯಕ ಶ್ರೇಷ್ಠ ಅಂತ ತಿಳ್ಕೊಂಡು ಯಾವುವು ಕೂಡ ನಮ್ಮ ಬಸವ ಧರ್ಮದಲ್ಲಿ ಭೇದ ಇಲ್ಲ. ಎಲ್ಲ ಕಾಯಕ್ಕೂ ಕೂಡ ಅಷ್ಟೇ ಒಂದು ಗೌರವಯುತವಾಗಿ ನಾವು ಅವರಿಗೆ ನಡೆಸ್ಕೊಳ್ಬೇಕು. ಯಾವುದು ಕಾಯಕದಲ್ಲಿ ಯಾವುದೋ ಮೇಲಿಲ್ಲ ಕೀಳಿಲ್ಲ ಅಂತ ತಿಳ್ಕೊಂಡು ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಆ ಒಂದು ಕತ್ತಿಯಿಂದ ಅಥವಾ ಬ್ಲೇಡ್ದಿಂದ ಇನ್ನೊಬ್ಬರ ಒಂದು ಕ್ಷೌರವನ್ನು ಕಟ್ಟಿಂಗ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಅದು ಪವಿತ್ರವಾದಂಥ ಒಂದು ಕಾಯಕ. ಆ ಕತ್ತರಿಯಿಂದ ಡಾಕ್ಟ್ರು ಆಪ್ರೇಷನ್ ಮಾಡ್ತಾರೆ, ರೋಗಿಗಳಿಗೆ ಆಪ್ರೇಷನ್ ಮಾಡ್ತಾರಲ್ಲ, ಆಪ್ರೇಷನ್ ಮಾಡುವಂಥದ್ದು ಕೂಡ ಅದು ಪವಿತ್ರವಾದಂಥ ಒಂದು ಕಾಯಕ. ನೋಡಿರಿ, ಒಂದು ಕತ್ತರಿಯಿಂದನೇ ಇನ್ನೊಬ್ಬರಿಗೆ ಇರಿದು ಸಾಯಿಸಿದರೆ ಪಾಪ ಬರ್ತದೆ, ಅದೇ ಕತ್ತರಿಯಿಂದ ಡಾಕ್ಟ್ರು ಆಪ್ರೇಷನ್ ಮಾಡ್ತಾರೆ, ಅದೇ ಒಂದು ಕತ್ತಿಯಿಂದ ಮುಖಕ್ಷೌರ ಮಾಡ್ಕೋಬೋದು, ಅದೇ ಕತ್ತಿಯಿಂದ ಇನ್ನೊಬ್ಬರನ್ನ ತಿವಿದು ಅಥವಾ ಇರಿದು ಸಾಯಿಸ್ಬೋದು, ಪಾಪಕರ್ಮ ಆಗುತ್ತದು. ಅದೇ ಕತ್ತಿಯಿಂದ ನಾವು ಹಣ್ಣುಗಳನ್ನು ಹೆಚ್ಕೊಂಡು ತಿನ್ಬೋದು, ಇನ್ನೊಬ್ಬರಿಗೆ ಹಣ್ಣುಗಳನ್ನು ಹೆಚ್ಚಿ ಕೊಡ್ಬೋದು ಕತ್ತಿಯಿಂದ. ಒಂದು ಕತ್ತಿಯಿಂದ ನಾವು ಪಾಪನೂ ಮಾಡ್ಬೋದು, ಪುಣ್ಯನೂ ಮಾಡ್ಬೋದು, ನಾವು ಕಾಯಕನೂ ಮಾಡ್ಬೋದು, ಕರ್ಮನೂ ಮಾಡ್ಬೋದು. ಅದನ್ನು ನಾವು ಯಾವ ರೀತಿಯಾಗಿ ಅದನ್ನು ಬಳಸ್ಕೊಳ್ತೀವಿ ಅನ್ನೋದು ಭಾಳ ಮುಖ್ಯ ಇರ್ತದೆ. ಅದೇ ಕತ್ತರಿಯಿಂದ ಡಾಕ್ಟ್ರು ಆಪ್ರೇಷನ್ ಮಾಡ್ತಾರಲ್ಲ ಅದು ಕಾಯಕ ಆಗ್ತಾ ಇದೆ. ಇನ್ನು ಒಂದು ಉದಾಹರಣೆ, ಎಸೆಯುವುದು ಅಂದರೆ ಈಗ ಕಲ್ಲು ಎಸೆದಿರ್ತದೆ, ಚೆಂಡು ಎಸೆದಿರ್ತದೆ, ಇದ್ರ ಬಗ್ಗೆ ಎಸೆದಂದ್ರೆ ಕಲ್ಲನ್ನು ಎಸೆದು ಬಸ್ಸಿನ ಗಾಜುಗಳನ್ನು ಹೊಡಿತಾರೆ, ಮುಷ್ಕರಗಳು ಮಾಡೋದು, ಸ್ಟ್ರೈಕ್ಗಳು ಮಾಡೋದು, ಬಂದ್ ಆಚರಣೆ ಮಾಡೋದು. ಮಾಡುವಾಗ ಕಲ್ಲುಗಳನ್ನು ಎಸೆದು ಸರ್ಕಾರಿ ಬಸ್ಸಿನ ಒಂದು ಗಾಜುಗಳನ್ನು ಒಡೆಯೋದು, ಸರ್ಕಾರಿ ಜೀಪ್ಗಳ ಕಾರುಗಳ ಗ್ಲಾಸನ್ನು ಒಡೆಯೋದು, ಇದು ಏನು ಅಂದರೆ ಕರ್ಮ. ಇದರಿಂದ ಹಾನಿ, ನಮ್ಮ ದೇಶಕ್ಕೆ ಹಾನಿಯಾಗ್ತದೆ, ಸಾರ್ವಜನಿಕ ಆಸ್ತಿ ಇದಕ್ಕೆ ಹಾನಿಯಾಗ್ತಾ ಇದೆ. ಸಾರ್ವಜನಿಕ ಆಸ್ತಿ ಅಂದರೆ ನಮ್ಮದೇ ಅದು, ನಾವು ಕಲ್ಲು ಹೊಡೆದು, ನಾವು ಕಲ್ಲು ಎಸೆದು, ಕಾರಿನ ಒಂದು ಗಾಜು ಹೊಡಿತಕ್ಕಂಥದ್ದು ಅಥವಾ ಬಸ್ಸನ್ನು ನಾವು ಸುಡುವಂಥದ್ದು, ಇದೆಲ್ಲ ಏನು ಅಂತಂದರೆ ಇದು ಮಾಡುವಂಥ ಕರ್ಮ, ಇದಕ್ಕೆ ಕರ್ಮ ಅಂತ ಕರೀತಾರೆ. ಅದೇ ಕ್ರಿಕೆಟ್ ಬಾಲ್ ಎಸೆಯೋದು, ಕ್ರಿಕೆಟ್ ಆಟದಲ್ಲಿ ಬಾಲ್ ಎಸೀತಾರಲ್ಲ, ಚೆಂಡು ಎಸೀತಾರಲ್ಲ, ಇದು ಏನು ಅಂದರೆ ಕ್ರಿಯೆ. ಅವರು ಆಟ ಆಡ್ತಾ ಇದ್ದರೆ ಇದು ಸಹಜವಾದಂಥ ಒಂದು ಕ್ರಿಯೆ, ವರ್ಕ್ ಅದು. ಆರಕ್ಷಕ ಇಲಾಖೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ, ಲಾಠಿ ಬೀಸೋದು, ಇದು ಏನು, ಲಾಠಿ ಬೀಸೋದು ಲಾಠಿ ಚಾರ್ಜ್ ಮಾಡೋದು ಕೂಡ ಒಂದು ಕಾಯಕನೇ. ಯಾಕೆಂದರೆ ಪೊಲೀಸರ ಕರ್ತವ್ಯ ಏನು, ಗದ್ದಲ ನಡೆದಾಗ ಆ ಮಾಬನ್ನು ನಿಯಂತ್ರಣ ಮಾಡಬೇಕಾದ್ರೆ ಲಾಠಿ ಬೀಸ್ತಕ್ಕಂಥದ್ದು ಅವ್ರ ಕರ್ತವ್ಯ, ಅದು ಕಾಯಕ. ಅದಕ್ಕಾಗಿ ಆ ಜನರು ಗದ್ದಲ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ಲಾಠಿ ಬೀಸಿ ಅವರಿಗೆ ಅಲ್ಲಿ ಚದುರಿಸ್ತಕ್ಕಂಥದ್ದು ಮತ್ತು ಆ ಮಾಬನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಏನು ಲಾಠಿ ಬೀಸ್ತಾ ಇದ್ದಾರಲ್ಲ ಅದು ಅವ್ರ ಕಾಯಕ. ಮತ್ತು ನಮ್ಮ ಕಾಯಕ ಅಂತ ತಿಳ್ಕೊಂಡು ಶಾಂತ ರೀತಿಯಿಂದ ಹಿಂಸಾತ್ಮಕವಾಗಿ ಹೋರಾಟ ಮಾಡುವಂಥ ರೈತರ ಮೇಲೆ ಜನರ ಮೇಲೆ ಲಾಠಿ ಚಾರ್ಜ್ ಮಾಡೋದು ತಪ್ಪು. ಲಾಠಿ ಬೀಸೋದು ಅಂದರೆ ಅಂತಹ ಒಂದು ಅನಿವಾರ್ಯ ಪ್ರಸಂಗ ಬಂದಾಗ ಆ ನಿಯಂತ್ರಣ ಮಾಡಬೇಕಾದ್ರೆ ಅಲ್ಲಿ ಲಾಠಿ ಬೀಸಬೇಕಾಗುತ್ತೆ, ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ, ಅದು ಅದು ಪೊಲೀಸರ ಒಂದು ಕರ್ತವ್ಯ. ಸೈನಿಕರು ಗುಂಡು ಹಾರಿಸ್ತಾರೆ, ಈಗ ಸುಮ್ಮನೆ ಗುಂಡು ಹಾರಿಸಿ ಯಾರನ್ನ ಸಾಯಿಸೋದು ಭಯೋತ್ಪಾದಕರು ಮಾಡ್ತಾರಲ್ಲ ಅದು ತಪ್ಪು. ಆದರೆ ಸೈನಿಕರು ಈ ಭಯೋತ್ಪಾದಕರ ಮೇಲೆ ಅಥವಾ ದೇಶದ್ರೋಹಿಗಳು ಏನು ಬಂದಿರ್ತಾರೆ ಅಂಥ ಶತ್ರುಗಳ ಮೇಲೆ ಗುಂಡು ಹಾರಿಸಿ ಸಾಯಿಸ್ತಾರಲ್ಲ ಅದು ಪವಿತ್ರವಾದಂತಹ ಕಾಯಕ. ದೇಶಕ್ಕೆ ಹಾನಿ ಮಾಡಲಿಕ್ಕೆ ಬಂದಂತಹ ವ್ಯಕ್ತಿಗಳ ಮೇಲೆ ಗುಂಡು ಹಾರಿಸಿ ಸಾಯಿಸೋದು ಅದು ಪವಿತ್ರವಾದಂಥ ಒಂದು ಕಾಯಕ ಆಗ್ತಾ ಇದೆ. ಅದಕ್ಕಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ, ನಾವು ಕ್ರಿಯೆ ಯಾವುದು ಮತ್ತು ಕಾಯಕ ಯಾವುದು ಮತ್ತು ಕರ್ಮ ಯಾವುದು, ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಆ ಒಂದು ವಿವೇಚನೆಯನ್ನು ನಾವು ಮಾಡಬೇಕು. ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಯಾವುದು ನನಗೂ ಒಳ್ಳೆಯದಾಗ್ತಾ ಇದೆ, ಯಾವುದು
ಇನ್ನೊಬ್ಬರಿಗೂ ಒಳ್ಳೆಯದಾಗ್ತಾ ಇದೆ, ಯಾವುದು ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ತನಗೂ ಹಿತವಾಗ್ತದೆ, ಅಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು. ಅದು ಸತ್ಯಶುದ್ಧತೆಯಿಂದ ಕೂಡಿರಬೇಕು, ಮತ್ತು ಅಲ್ಲಿ ಭೌತಿಕವಾದಂತಹ ಮೌಲ್ಯ, ನೈತಿಕವಾದಂತಹ ಮೌಲ್ಯ ಮತ್ತು ಆಧ್ಯಾತ್ಮಿಕವಾದಂತಹ ಮೌಲ್ಯಗಳಿದೆ ಕಾಯಕದೊಳಗೆ. ಅದರ ಬಗ್ಗೆ ನಾವು ಕಾಯಕ ಅಂದ್ರೇನು ಮತ್ತು ಯಾವ ರೀತಿ ಒಂದು ಕೆಲಸ ಅದು ಕಾಯಕ ಆಗುತ್ತೆ, ಯಾವ ರೀತಿಯಾಗಿ ನಾವು ಆ ಕಾಯಕವನ್ನು ಮಾಡೋದರ ಮೂಲಕ ನಮ್ಮ ಒಂದು ಅಂತರಂಗವನ್ನು ಶುದ್ಧಿ ಮಾಡಿಕೊಳ್ಬೋದು, ಕಾಯಕ ಜೀವಿಗಳಲ್ಲಿ ನಾವು ಭೇದವನ್ನು ಮಾಡಬಾರದು ಅನ್ನುವಂಥ ವಿಷಯವನ್ನು ಈ ಸದಾಚಾರದ ಮೂಲಕ ಗುರು ಬಸವಣ್ಣನವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅನೇಕ ಜನ ಶರಣರು ಕಾಯಕದ ಬಗ್ಗೆ ತಮ್ಮ ತಮ್ಮ ಒಂದು ವಿಚಾರಗಳನ್ನು ವಚನ ಸಾಹಿತ್ಯದ ಮೂಲಕ ಕೊಟ್ಟಿದ್ದಾರೆ. ಗುರು ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಯಾವ ಯಾವ ಕಾಯಕಗಳನ್ನು ನಿರ್ಮಿಸಿದರು, ಯಾವ ಯಾವ ಕಾಯಕ ಜೀವಿಗಳನ್ನು ಅವರು ಆ ಒಂದು ಕಾಯಕಗಳಿಗೆ ಅಣಿಗೊಳಿಸಿದರು. ಅನುಭವ ಮಂಟಪಕ್ಕೆ ಕಾಶ್ಮೀರದಿಂದ ಆಗಮಿಸಿರ್ತಕ್ಕಂತಹ ಮಹಾದೇವ ಭೂಪಾಲ ಅವರನ್ನು ಮೋಳಿಗೆ ಮಾರಯ್ಯನವರು ಅನ್ನುವಂಥ ಹೆಸರನ್ನು ಇಲ್ಲಿ ಅನುಭವ ಮಂಟಪದಲ್ಲಿ ಮರುನಾಮಕರಣ ಮಾಡಲಾಗ್ತಾ ಇದೆ. ಮೋಳಿಗೆ ಮಾರಯ್ಯನವರು ಕಾಶ್ಮೀರದಿಂದ ಬಂದಂಥವ್ರು. ನಮಗೆ ಆಶ್ಚರ್ಯ ಅನ್ನಿಸ್ತದೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಅಫ್ಘಾನಿಸ್ತಾನದಿಂದ ಬಂಗಾಳದವರೆಗೆ, ಎಲ್ಲ ರಾಜ್ಯಗಳಿಂದ, ಈ ಎಲ್ಲ ಭೂಭಾಗಗಳಿಂದ ಶರಣರು ಈ ಒಂದು ಅನುಭವ ಮಂಟಪಕ್ಕೆ ಬರ್ತಾರೆ. ಆದರೆ ಗುರು ಬಸವಣ್ಣನವರು ಎಲ್ಲರಿಗೂ ಕೂಡ ಕನ್ನಡವನ್ನು ಯಾವ ರೀತಿಯಾಗಿ ಕಲಿಸಿದರು, ಯಾವ ರೀತಿಯಾಗಿ ಅವರು ಕನ್ನಡವನ್ನು ಓದಲು ಬರೆಯಲು ಕಲಿತರು, ಎಂತಹಂಥ ವಚನಗಳನ್ನು ಬರೆದಿದ್ದಾರೆ. ಕಾಶ್ಮೀರದ ಮಹಾರಾಜ ಮೋಳಿಗೆ ಮಾರಯ್ಯನವರು ಕಾಯಕದ ಬಗ್ಗೆ ಒಂದು ವಚನದಲ್ಲಿ ಬರೀತಾರೆ. ಹಸಿಯಾಗಲಿ ಮಸಿಯಾಗಲಿ ಕೃಷಿಯಾಗಲಿ ವಾಣಿಜ್ಯ ಮುಂತಾದ ಕೃಷಿಯ ಮಾಡುವಾಗ ಪಶುಪತಿಗೆಂದು ಪ್ರಮಾಣಿಸಿ ಭಕ್ತಿ ಎಸಕದಿಂದ ಹಸಿವಿಲ್ಲದೆ ತೃಷೆ ಇಲ್ಲದೆ ವಿಷಯವ ನರಿಯದೆ ಹುಸಿ ಇಲ್ಲದೆ ಮಾಡುತ್ತಿಪ್ಪ ಭಕ್ತನ ಅಂಗಳವೇ ವಾರಣಾಸಿ. ಹಸಿಯಾಗಲಿ ಮಸಿಯಾಗಲಿ ಕೃಷಿಯಾಗಲಿ ಅಥವಾ ವಾಣಿಜ್ಯ ಆಗಲಿ, ಯಾವುದೇ ಒಂದು ಕಾಯಕವನ್ನು ಮಾಡುವಾಗ ನಾವು ಆ ಪರಮಾತ್ಮನಿಗೆಂದು ಪ್ರಮಾಣಿಸಿ, ಅಂದರೆ ಪರಮಾತ್ಮನಿಗೆ ಒಂದು ಸಾಕ್ಷಿಯಾಗಿ, ಅಂತಃಸಾಕ್ಷಿಯಾಗಿ ನಾವು ಕಾಯಕವನ್ನು ಮಾಡಬೇಕು. ಭಕ್ತಿ ಎಸಕದಿಂದ ಮಾಡಬೇಕು. ಭಕ್ತಿ ಎಸಕದಿಂದ ಅಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಕೂಡ ಭಕ್ತಿಯಿಂದ ಕೂಡಿರಬೇಕು. ನಾವು ಮನಸ್ಸು ಎಲ್ಲ ಒಂದು ಕಡೆ ಇಟ್ಟುಕೊಂಡು ನಾವು ಕಾಯಕವನ್ನು ಮಾಡ್ತಾ ಇದ್ದರೆ, ಕೆಲಸವನ್ನು ಮಾಡ್ತಾ ಇದ್ದರೆ, ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿದರೆ ಆ ಒಂದು ಕೆಲಸದಲ್ಲಿ ನಮಗೆ ಆನಂದ ಸಿಗೋದಿಲ್ಲ. ಕೆಲಸದಿಂದ ನಾವು ಮಾಡುವಂತಹ ಕಾಯಕದಲ್ಲೇ ನಮಗೆ ಆನಂದ ಸಿಗಬೇಕು. ಕಾಯಕವೇ ಕೈಲಾಸ ಅಂದರೆ ನಾವು ಕಾಯಕ ಮಾಡೋದರಿಂದ ಕೈಲಾಸ ಸಿಗ್ತದೆ ಅಂತ ಕಾಯಕ ಮಾಡಬಾರದು. ಕಾಯಕ ಮಾಡುವಾಗಲೇ ನಮಗೆ ಕೈಲಾಸದ ಒಂದು ಆನಂದವನ್ನು ನಾವು ಅನುಭವಿಸಬೇಕು. ನಾವು ಲಿಂಗೈಕ್ಯ ಆದ ನಂತರ ನಮಗೆಲ್ಲೋ ಒಂದು ಕಡೆ ನಾವು ಹೋದ ನಂತರ ಕೈಲಾಸ ಸಿಗ್ತದೆ ಅಥವಾ ಸ್ವರ್ಗ ಸಿಗ್ತದೆ ಅನ್ನುವಂಥ ಮಾತನ್ನು ಬಸವಾದಿ ಶರಣರು ಹೇಳೋದಿಲ್ಲ. ನಾವು ಮಾಡುವಂತಹ ಒಂದು ಕಾಯಕದಲ್ಲಿಯೇ ನಾವು ಆನಂದವನ್ನು ಅನುಭವಿಸಬೇಕು. ಗುರು ಬಸವಣ್ಣನವರು ಬರೋಕ್ಕಿಂತ ಮುಂಚೆ ನಾವು ನೋಡ್ತಾ ಇದ್ದೀವಿ, ಯಾರು ಜ್ಞಾನಿಗಳಿದ್ದಾರೆ, ಯಾರು ಹೆಚ್ಚು ತಪಸ್ಸು ಮಾಡ್ತಾರೆ, ಯಾರು ಹೆಚ್ಚು ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಅಂಥವರಿಗೆ ಮಾತ್ರ ಮುಕ್ತಿ ಆಗ್ತದೆ ಅನ್ನುವಂಥ ಮಾತನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಜ್ಞಾನ ಆಗಲಿ ಅಥವಾ ವಿದ್ಯೆ ಆಗಲಿ ಅಥವಾ ತಪಸ್ಸಾಗಲಿ, ಈ ವಿದ್ಯೆಯೊಂದೇ ಜ್ಞಾನವೊಂದೇ ಒಂದು ಮುಕ್ತಿಗೆ ಸಾಧನ ಅಂತ ತಿಳ್ಕೊಂಡು ಹೇಳುವಂತಹ ಸಂದರ್ಭದಲ್ಲಿ ಗುರು ಬಸವಣ್ಣನವರು ವಿದ್ಯೆಯೊಂದೇ ಒಂದು ಮುಕ್ತಿಗೆ ಸಾಧನವಲ್ಲ, ನಾವು ಮಾಡುವಂತಹ ಉದ್ಯೋಗದಿಂದಲೂ ಕಾಯಕದಿಂದಲೂ ನಾವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಅಂಥೇಳಿ ಕಾಯಕಕ್ಕೆ ದೈವತ್ವದ ಪಟ್ಟವನ್ನು ಕಟ್ಟಿರ್ತಕ್ಕಂಥವರು ಗುರು ಬಸವಣ್ಣನವರು. ಅದಕ್ಕಾಗಿ ಕಾಯಕ ಯೋಗಿ ಬಸವಣ್ಣನವರು, ಕ್ರಾಂತಿಯೋಗಿ ಬಸವಣ್ಣನವರು ಅಂತ ಕರೀತಾ ಇದ್ದಾರೆ. ಅದಕ್ಕಾಗಿ ಕಾಯಕಕ್ಕೆ ದೈವತ್ವದ ಪಟ್ಟವನ್ನು ಕೊಟ್ಟರು. ನಾವು ಕಾರ್ಲ್ ಮಾರ್ಕ್ಸ್ ಅವ್ರದ್ದು ನೋಡ್ತೀವಿ, ಕಾಯಕಕ್ಕೆ ಗೌರವ, ವೃತ್ತಿ ಗೌರವವನ್ನು ಕೊಟ್ಟರು. ವೃತ್ತಿ ಗೌರವ ಕೊಡುವಂಥದ್ದು ಬೇರೆ, ಕಾಯಕಕ್ಕೆ ಗೌರವ ಕೊಡೋದು ಬೇರೆ. ಆದರೆ ಕಾಯಕಕ್ಕೆ, ಉದ್ಯೋಗಕ್ಕೆ ದೈವತ್ವದ ಪಟ್ಟವನ್ನು ಕೊಟ್ಟಿರ್ತಕ್ಕಂಥವರು ಮಹಾಗುರು ಬಸವಣ್ಣನವರು. ಜಗತ್ತಿನಲ್ಲಿಯೇ ಕಾಯಕಕ್ಕೆ ಒಂದು ದೈವತ್ವವನ್ನು ಕೊಟ್ಟಿರ್ತಕ್ಕಂತಹ ಡಿವಿನಿಟಿ ಆಫ್ ಲೇಬರ್, ಡಿಗ್ನಿಟಿ ಆಫ್ ಲೇಬರ್ ಬೇರೆ, ಡಿವಿನಿಟಿ ಆಫ್ ಲೇಬರ್ ಬೇರೆ. ಕಾಯಕಕ್ಕೆ, ವೃತ್ತಿಗೆ ಗೌರವವನ್ನು ಕೊಟ್ಟಿರ್ತಕ್ಕಂಥವ್ರು ಕಾರ್ಲ್ ಮಾರ್ಕ್ಸ್, ಆದರೆ ಅದಕ್ಕೆ ದೈವತ್ವವನ್ನು ಕೊಟ್ಟಿರ್ತಕ್ಕಂತಹ, ಆ ದೈವತ್ವದ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥವರು ಗುರು ಬಸವಣ್ಣನವರು ಅನ್ನೋದನ್ನು ನೋಡ್ತಾ ಇದ್ದೀವಿ. ಮೋಳಿಗೆ ಮಾರಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಹಸಿವಿಲ್ಲದೆ ತೃಷೆ ಇಲ್ಲದೆ ವಿಷಯವ ನರಿಯದೆ, ನಾವು ಮಾಡುವಂಥ ಕಾಯಕದಲ್ಲಿ ಯಾವುದೇ ಒಂದು ಸ್ವಾರ್ಥ ಮತ್ತು ಇನ್ಯಾವುದೇ ಒಂದು ಅದನ್ನು ಸ್ವಾರ್ಥದಿಂದಲೋ ಮತ್ತು ಯಾವುದೋ ದೃಷ್ಟಿಯಿಂದಲೋ ಕೂಡ
ತನೋದ್ದೇಶವಾಗಿ ಮನ ಉದ್ದೇಶವಾಗಿ ನಾವು ಮಾಡ್ತಕ್ಕಂಥ ಒಂದು ಕಾರ್ಯ ಅದು ಪರಮಾತ್ಮನಿಗೆ ಒಪ್ಪಾಗೋದಿಲ್ಲ. ನಾವು ನಿಸ್ವಾರ್ಥಿಗಳಾಗಿ ವಿಷಯವನ್ನರಿಯದೆ ಹುಸಿ ಇಲ್ಲದೆ ಮಾಡುತ್ತಿಪ್ಪ ಭಕ್ತನ ಅಂಗಳವೇ ವಾರಣಾಸಿ. ಹುಸಿ ಇಲ್ಲದೆ ಅಂತಂದರೆ ಸತ್ಯಶುದ್ಧವಾದಂಥ ಕಾಯಕವನ್ನು ನಾವು ಮಾಡಬೇಕು ಅಂತನ್ನುವಂಥ ಮಾತನ್ನು ಮೋಳಿಗೆ ಮಾರಯ್ಯನವರು ಹೇಳ್ತಾ ಇದ್ದಾರೆ. ನೀವು ಇಷ್ಟೆಲ್ಲ ಕಾಯಕದ ಬಗ್ಗೆ ಹೇಳ್ತಾ ಇದ್ದೀರಿ, ಮತ್ತು ನೀವೇನು ಕಾಯಕ ಮಾಡ್ತೀರಿ ಅಂತ ತಿಳ್ಕೊಂಡು ನಮಗೊಬ್ಬರು ಕೇಳಿದ್ರು ಪ್ರವಚನ ಮಾಡುವಾಗ. ಎಲ್ಲ ಕಾಯಕಗಳು ಅಷ್ಟೇ, ನಾವು ಜಂಗಮರ ಒಂದು ಕಾಯಕ ಏನು ಅಂದರೆ ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದು ನಮ್ಮ ಕಾಯಕ. ಧರ್ಮ ಪ್ರಚಾರ ಮಾಡೋದು ಅಥವಾ ಪ್ರವಚನ ಮಾಡೋದು ಅಂದರೆ ಅಷ್ಟು ಸುಲಭವಾದಂಥದ್ದಲ್ಲ. ಯಾಕೆಂತಂದರೆ ಒಂದು ಗಂಟೆ ಮಾತಾಡಬೇಕಾದ್ರೆ, ಪ್ರವಚನ ಮಾಡಬೇಕಾದ್ರೆ ಅದರ ಹಿಂದೆ ಎಷ್ಟೋ ಗಂಟೆಗಳವರೆಗೆ ಎಲ್ಲ ಪುಸ್ತಕಗಳನ್ನು, ವಚನ ಸಾಹಿತ್ಯವನ್ನು, ಬೇರೆ ಬೇರೆ ಮಹಾತ್ಮರ ಒಂದು ಸಂದೇಶಗಳನ್ನು ಓದುವಂಥ ಒಂದು ಶ್ರಮ ಇರ್ತದೆ. ಅದರಲ್ಲಿ ಪ್ರವಚನ ಮಾಡುವಂಥದ್ದು ಕೂಡ ಬಹಳ ಒಂದು ಪವಿತ್ರವಾದಂಥ ಒಂದು ಕಾಯಕ. ಅದಕ್ಕಾಗಿ ಆ ಕಾಯಕವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ವಿಷಯವನ್ನು ನಾವು ಮುಂದೆ ಮತ್ತಿನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲಿಂಗ.